ನಮ್ಮ ದೇಶ ಹೋಗ್ತಾ ಇದೆಯಾ? ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಎಲ್ಲ ಇದೇ ರೀತಿ ಇತ್ತೋ ಏನೋ ಗೊತ್ತಿಲ್ಲ. ಯಾರೋ ಕೆಲವರು ನಮ್ಮ ಮೈಸೂರು ಮಹಾರಾಜರ ಥರದವರು ಸ್ವಲ್ಪ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವರು ಬಿಟ್ಟರೆ ಇವತ್ತು ಅತ್ಯಂತ ಕರಾಳ ಮಸೂದೆಗಳನ್ನು ಇವತ್ತು BJP ತಂದಿದೆ. ಶಾಂತಿಯುತ ಪ್ರತಿಭಟನೆಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಅಲ್ವಾ? ರೈತರು ಹೋಗದೆ ಇರೋದಕ್ಕೆ ಮಳೆ ಹೊಡೆಯೋದು, ಕಾಂಕ್ರೀಟ್ ಬ್ಯಾರಿಕೇಡಿಂಗ್ ಹಾಕೋದು, ಇದೇನೇ ಪ್ರಜಾಪ್ರಭುತ್ವನ ಅಲ್ಲು ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಆಮೇಲೆ ರೈತರಿಗೆ ಇದುವರೆಗೂ ಕೂಡ ಅವ್ರನ್ನೆಲ್ಲ ರೈತರು ಅನ್ನದಾತರು ಅಂತ ಹೇಳ್ತಾ ಇದ್ದವರು, ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದವರು, ಇವರು ಕಾಯ್ದೆಗಳ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಖಲಿಸ್ತಾನದವ್ರು ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬರು ಸಪೋರ್ಟ್ ಮಾಡ್ತಾರೆ, ಇನ್ನು ಎರಡು ದಿನ ಬಿಟ್ಟರೆ ಪಾಕಿಸ್ತಾನದವರು ಅಂತಲೇ ಹೇಳಿಬಿಡ್ತಾರೆ ಬೇಕಾದರೆ ರೈತರಿಗೆ. ಈ ಥರದ ಮನೋಭಾವ ಇರತಕ್ಕಂಥ ಈ ಮುಖಂಡರು BJP ಸರ್ಕಾರ ಇದು ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಬಂದಿಲ್ಲ, ಕೇಡು ಮಾಡೋದಕ್ಕೆ ಇವರು ಬಂದಿರತಕ್ಕಂಥದ್ದು.